ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಅಗ್ರಿಲೈನ್. ಈ ಒಂದು ವಿಡಿಯೋದಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮ ಆನ್ಲೈನ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಯಾವ ಥರ ಇದೆ, ಯಾವ ಥರ ನಡೀತಾ ಇದೆ, ಯಾವ ಥರ ಇರುತ್ತೆ, ಆನಂತರ ನಾವು ಏನೇನು ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ನಾವು ಕವರ್ ಮಾಡ್ತೀವಿ, ಸ್ಟೂಡೆಂಟ್ಸಿಗೆ ಏನೇನು ಮೆಟೀರಿಯಲ್ನ ನಾವು ಪ್ರೊವೈಡ್ ಮಾಡ್ತೀವಿ, ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಕ್ಲಾಸ್ ಬಗ್ಗೆ ಒಂದು ಬ್ರೀಫ್ ಇಂಟ್ರಡಕ್ಷನ್ ನಾನು ನಿಮಗೆ ಕೊಡ್ತೇನೆ. ಮೊದಲನೇದಾಗಿ ಹೇಳೋದಾದರೆ, ನಮ್ಮ ಒಂದು ಕ್ಲಾಸ್ ಇದೆಯಲ್ಲ ಪ್ರಾಕ್ಟಿಕಲ್, ಇಟ್ ಈಸ್ ಸ್ಟಾರ್ಟೆಡ್ ಇನ್ 2011. ಈಗ ಟೋಟಲ್ 10 ಇಯರ್ ಆಯಿತು, ಈ ವರ್ಷ ಇಟ್ಕೊಂಡಿರೋದು. ದಿಸ್ ಈಸ್ ದ 10th ಇಯರ್, 10th ವರ್ಷ ಇದು. ನಿಮಗೆ ವಿತ್ ಪ್ರೂಫ್ ನಾನು ಹೇಳ್ತೇನಂತ, ನಾವು ಫಸ್ಟ್ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟಸ್ ಇದು, ನೀವು ನೋಡ್ಬೋದು. ಫಸ್ಟ್ 2011 ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ಈಗ 10 ವರ್ಷ ಆಯಿತು, ಸಾಕಷ್ಟು ಒಂದು ಇಂಪ್ರೂವ್ಮೆಂಟ್ನ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದೇವೆ. ಆನಂತರ ನಾವು ಕರ್ನಾಟಕದಲ್ಲಿ ಎಷ್ಟೋ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್, PUC ಕಾಲೇಜಸ್ ಇದ್ದಾವಲ್ಲ, ಅಲ್ಲಿ ನಾವು ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀವಿ, ಕೆಲವೊಂದು ಕಡೆ ಮಾಡ್ತಾನೂ ಇದ್ದೀವಿ ಈಗಲೂ ಕೂಡ. ಓಕೆ, ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೆ, ಬೀದರಲ್ಲಿ ಬಾಲ್ಕಿ ಒಳಗೆ ಒಂದು ಕಾಲೇಜ್ ಇದೆ, ಗುರುಕುಲ್ PU ಸೈನ್ಸ್ ಕಾಲೇಜ್, ಚನ್ನಬಸವೇಶ್ವರ ಗುರುಕುಲ್ PU ಸೈನ್ಸ್ ಕಾಲೇಜ್, ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದ್ಯಾಟ್ ಏರಿಯಾ. ಅಲ್ಲಿ ಕೂಡ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ LRT ಕೊನ್ನೂರು ಕಾಲೇಜ್ ಅಂತ ಇದೆ, ಕೊನ್ನೂರು PU ಸೈನ್ಸ್ ಕಾಲೇಜ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದ್ಯಾಟ್ ಏರಿಯಾ, ಅಲ್ಲಿ ಕೂಡ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀವಿ. ಧಾರವಾಡದಲ್ಲಿ ಪ್ರಿಸಿಮ್ PU ಸೈನ್ಸ್ ಕಾಲೇಜ್ ಅಂತ ಇದೆ, ತಿಮ್ಮನಗೌಡ ಇನ್ಸ್ಟಿಟ್ಯೂಟ್, ಅಲ್ಲಿ ಕೂಡ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀವಿ. ಧಾರವಾಡ ಏರಿಯಾದಲ್ಲಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್. ಆಮೇಲೆ ನೆಕ್ಸ್ಟ್ ನಾವು ಬಳ್ಳಾರಿಯಲ್ಲಿ ನೋಡೋದಾದರೆ, ಶ್ರೀ ಚೈತನ್ಯ PU ಸೈನ್ಸ್ ಕಾಲೇಜ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದ್ಯಾಟ್ ಏರಿಯಾ, ಅಲ್ಲಿ ಕೂಡ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ನಾವು ಕೆಳಗಡೆ ಬರೋದಾದರೆ, ದಾವಣಗೆರೆ ಶ್ರೀ ಸಿದ್ಧಗಂಗಾ PU ಸೈನ್ಸ್ ಕಾಲೇಜ್, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದಾವಣಗೆರೆ, ಅಲ್ಲಿ ಕೂಡ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಯರ್ ವಿ ಹ್ಯಾವ್ ಗಾಟ್ ಪರ್ಮಿಷನ್ ಟು ಕಂಡಕ್ಟ್ ಅವರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸಸ್ ಇನ್ ಆಳ್ವಾಸ್ PU ಸೈನ್ಸ್ ಕಾಲೇಜ್, ಮೂಡಬಿದ್ರೆ. ಇಲ್ಲಿ ಕೂಡ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿತ್ತು, ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಬಿಕಾಸ್ ಆಫ್ ದಿಸ್ ಲಾಕ್ಡೌನ್ ವಿ ಕಾಂಟ್ ಏಬಲ್ ಟು ಕಂಡಕ್ಟ್ ಕ್ಲಾಸಸ್ ದಿಸ್ ಇಯರ್. ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್ ವಿಲ್ ಕಂಡಕ್ಟ್ ಇನ್ ಆಳ್ವಾಸ್ ಆಲ್ಸೋ. ಓಕೆ, ಆ್ಯಂಡ್ ಫ್ರಾಮ್ ಅವರ್ ಇನ್ಸ್ಟಿಟ್ಯೂಟ್ ವಿ ಹ್ಯಾವ್ ಪಬ್ಲಿಷ್ಡ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದ ಫಸ್ಟ್ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ರಿಲೇಟೆಡ್ ಬುಕ್. ಇಲ್ಲಿ ಅಲ್ಲಿವರೆಗೆ ಯಾವುದೇ ಬುಕ್ ಇದ್ದಿತ್ತಲ್ಲ, ನಾವೇ ಫಸ್ಟ್ ಅದನ್ನು ಪಬ್ಲಿಷ್ ಮಾಡಿರೋದು, ನಾವೇ ಅದನ್ನು ಟೋಟಲಿ ಮೆಟೀರಿಯಲೈಸ್ ಮಾಡಿರೋದು, ಸಬ್ಜೆಕ್ಟ್ ವೈಸ್ ಅದನ್ನು ಟೋಟಲಿ ಯಾವ ಥರ ಮಾಡಿದ್ದೇವೆ ಅಂತಂದರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ನಾವು ಅದನ್ನು ಮಾಡಿದ್ದೇವೆ. ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಅಂತಿದೆ, ರಿಟನ್ ಬೈ ಮೀ, ದಟ್ ಈಸ್ ರಾಜು ಬೆಳ್ಳುಣಿಗೆ. ಓಕೆ, ಇದು ಏನಾಯ್ತು ಅಂದರೆ ಬ್ರೀಫ್ ಇಂಟ್ರಡಕ್ಷನ್. ಆನಂತರ ಇನ್ನೂ ನೀವು ನೋಡೋದಾದರೆ, ನಮ್ಮ ಕ್ಲಾಸಿಂದ ನೂರಾರು ಅನ್ನೋಕ್ಕಿಂತ ಸಾವಿರಾರು ವಿದ್ಯಾರ್ಥಿಗಳು ಈಗ ಪ್ರತಿಯೊಂದು ಫಾರ್ಮ್ ಸೈನ್ಸ್ ಕಾಲೇಜಲ್ಲಿ, ಪ್ರತಿಯೊಂದು ಫಾರ್ಮ್ ಸೈನ್ಸ್ ಕೋರ್ಸಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ನೀವು ಕರ್ನಾಟಕದ ಯಾವುದೇ ಒಂದು ಫಾರ್ಮ್ ಸೈನ್ಸ್ ಕಾಲೇಜ್ಗೆ ಹೋಗಿ, ಎಲ್ಲಿ ಬೇಕಾದ್ರೆ, ಯಾವ ಬೇಕಾದ ಎನಿಥಿಂಗ್, ವೆಟರ್ನರಿ ಇರ್ಬೋದು, ಅಗ್ರಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಬೀದರಿಂದ ಚಾಮರಾಜನಗರದವರೆಗೆ ಯಾವ ಬೇಕಾದ ಕಾಲೇಜಲ್ಲಿ ಹೋಗಿ ಅಗ್ರಿ ಲೈನಿಂದ ಯಾರಾದರೂ ಇದ್ದೀರಂದರೆ, ಮಿನಿಮಮ್ ಯು ವಿಲ್ ಗೆಟ್ 5 ಸ್ಟೂಡೆಂಟ್ ಪರ್ ಕ್ಲಾಸ್. ಅಗೇನ್ ಚಾಲೆಂಜ್, 5 ಜನರು ಒಂದು ಕ್ಲಾಸಲ್ಲಿ ನಿಮಗೆ ಸಿಗ್ತಾರೆ. ದಿಸ್ ಈಸ್ ಅವರ್ ಟ್ರ್ಯಾಕ್ ರಿಕಾರ್ಡ್. ಓಕೆ, ದಿಸ್ ಇಸ್ ಅವರ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಅಬೌಟ್ ಮೈ ಕ್ಲಾಸ್, ದಟ್ ಈಸ್ ಅವರ್ ಕ್ಲಾಸ್ ಅಗ್ರಿ ಲೈನ್. ಈಗ ನಾವು ಆನ್ಲೈನ್ ಕ್ಲಾಸಸ್ ಬಗ್ಗೆ ಹೇಳೋದಾದರೆ, ಈಗೇನು ಆನ್ಲೈನ್ ಮಾಡ್ತಾ ಇದ್ದೀವಲ್ಲ, ನಾವು ಆನ್ಲೈನ್ ಮಾಡ್ತಾ ಇದ್ದಂದ್ರೆ ಜಸ್ಟ್ ಫಾರ್ ಸೇಕ್ ಮಾಡ್ತಾ ಇಲ್ಲ ಇದನ್ನು. ಇಟ್ ಶುಡ್ ಬಿ ಏನೋ ಒಂಥರ ಫ್ರೂಟ್ಫುಲ್ ಆಗಬೇಕಿದು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನು ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೋದು, ಅದರಲ್ಲಿ ಸ್ಕೋರ್ ಮಾಡೋ ಥರ ಆಗಬೇಕು. ಜಸ್ಟ್ ನಾನು ನೋಟ್ಸ್ ಕೊಟ್ಟೆ, PDF ಕೊಟ್ಟೆ, ಎಲ್ಲೋ ಯೂಟ್ಯೂಬ್ದಲ್ಲಿ ಯಾವುದೋ ಒಂದು ವಿಡಿಯೋ ಹಾಕಿದೆ, ದೇರ್ ಇಸ್ ನೋ ಪ್ರಾಪರ್ ಸಬ್ಜೆಕ್ಟ್, ಸಿಲೆಬಸ್ ವೈಸ್ ಇರೋದಿಲ್ಲ, ಆ ಥರ ಇರೋದಿಲ್ಲ. ಇದು ಟೋಟಲಿ 100% ವಿದ್ಯಾರ್ಥಿ ನಮ್ಮ ಕೋರ್ಸಿಗೆ ಜಾಯ್ನ್ ಆದರೆ ಹೀ ಹ್ಯಾಸ್ ಟು ಸ್ಕೋರ್, ದೇರ್ ಇಸ್ ನೋ ಡೌಟ್ ಎಟ್ ಆಲ್, ಅವ್ನು ಸ್ಕೋರ್ ಮಾಡಲೇಬೇಕು. ಆ ಥರ ನಾವು ಟೋಟಲಾಗಿ ಪ್ಲಾನ್ ಮಾಡಿದ್ದೀವಿ. ಏನೇನಂತಂದರೆ, ಫಸ್ಟ್ ಆಫ್ ಆಲ್ ನಮ್ದೆಲ್ಲ ಕ್ಲಾಸಸ್ ಇದೆ ಆಲ್ರೆಡಿ, ದೇರ್ ಆರ್ 85 ಕ್ಲಾಸಸ್, 85 ಕ್ಲಾಸ್ ವಿಡಿಯೋಸ್ ಇದಾವೆ, ಅವುಗಳನ್ನು ಅವರು ನೋಡ್ಕೋಬೋದು. ಸಿಲೆಬಸ್ ವೈಸ್ ಅದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಂಗಿದಾವೆ, ಪ್ರತಿಯೊಂದು ಸ್ಪೆಷಮನ್ನು ಪ್ರಾಪರಾಗಿ ವಿಡಿಯೋ ಮಾಡಿದ್ದಾವೆ. ದಟ್ ಈಸ್ ಒನ್ ಥಿಂಗ್.
ಪ್ಲಾಂಟ್ ಇರ್ಬೋದು, ನಂತರ ಇಂಪ್ಲಿಮೆಂಟ್ಸ್ ಇರ್ಬೋದು, ಆಮೇಲೆ ಆ್ಯನಿಮಲ್ ಬ್ರೀಡ್ಸ್ ಇರ್ಬೋದು, ಎಲ್ಲನೂ ಇವನ್ ಸೀಡ್ಸ್ ಕೂಡ ನಾವು ಚೆನ್ನಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀವಿ. ಆನಂತರ ಇನ್ನೊಂದು ಥಿಂಗ್ ಏನಂತಂದರೆ, ಸೀಡ್ಸು, ಫರ್ಟಿಲೈಸರ್ಸು, ಆನಂತರ ಆ್ಯನಿಮಲ್ ಫೀಡ್ಸು, ಆನಂತರ ಕೆಲವೊಂದು ಸೀಡ್ ಬೈ ಪ್ರಾಡಕ್ಟ್ಸ್ ಇದಾವಲ್ಲ, ಅವುಗಳನ್ನು ಲೈವ್ ಆಗಿ ನೋಡೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ನಾವು ಫೋಟೋದಲ್ಲಿ ನೋಡಿದ್ರೆ ಅಷ್ಟು ಕ್ಲಿಯರ್ ಬರೋದಿಲ್ಲ, ಬಟ್ ಆದರೂ ನಮ್ಮ ಫೋಟೋಗಳೇನದಲ್ಲ ಕ್ಲಿಯರ್ ಅದೋ, ಅದರ ಜೊತೆಗೆ ವೀಡಿಯೋಸ್ ಕೂಡ ಇದೆ ನಾವು ಪ್ರತಿಯೊಂದು ಸೀಡ್ಸ್ದಾಗಲಿ ಸ್ಪೆಷಮನ್ದಾಗಲಿ. ಅದರ ಜೊತೆ ನಾವೇನು ಮಾಡಿದ್ದೀವಿ ಅಂತಂದ್ರೆ, ಈಗ ಮೋರ್ ದ್ಯಾನ್ 100 ಸೀಡ್ ರಿಲೇಟೆಡ್ ಸ್ಪೆಷಮನ್ಸ್, ಸೀಡ್ ರಿಲೇಟೆಡ್ಡು, ಫರ್ಟಿಲೈಸರು, ಅನಂತರ ಆ್ಯನಿಮಲ್ ಫೀಡ್ ರಿಲೇಟೆಡ್ ಸ್ಪೆಷಮನ್ಸು ವಿ ಆರ್ ಸೆಂಡಿಂಗ್ ಇನ್ ಟು ದ ಸ್ಟೂಡೆಂಟ್ಸ್ ಹೋಮ್, ಅವರ ಮನೆ ಅಡ್ರೆಸ್ಗೆ ನಾವು ಕಳಿಸ್ತೀವಿ, ಅಲಾಂಗ್ ವಿತ್ ಅವರ್ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಬುಕ್. ನಮ್ಮದೇನು ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಬುಕ್ ಇದೆ ಅಲ್ಲ, ಟೋಟಲ್ 250 ಪೇಜ್ ಇದೆ. ಕಲರ್ ಪ್ರಿಂಟ್, ನಾರ್ಮಲ್ ಕಲರ್ ಪ್ರಿಂಟ್ ಅಲ್ಲ, ಗ್ಲಾಸಿ ಪ್ರಿಂಟ್, ಏನು ನಿಮ್ಮ ಫೋಟೋ ಪ್ರಿಂಟ್ ಬರತ್ತಲ್ಲ ಆ ಥರ ಪ್ರಿಂಟ್ ಇದೆ. ಈಸಿಲಿ ಯು ಕ್ಯಾನ್ ಫುಲ್ ಎಚ್ ಡಿ ಕ್ವಾಲಿಟಿ ಪ್ರಿಂಟ್, 250 ಪೇಜ್ A4 ಸೈಜ್ ಅದು ಬುಕ್ ಇದೆ. ಅದರ ಜೊತೆ ನಿಮಗೆ ಮೋರ್ ದೆನ್ 100 ಸ್ಪೆಷಮನ್, ಲೈವ್ ಸ್ಪೆಷಮನ್ ಪ್ಯಾಕೆಟ್ಸ್ ನಿಮ್ಮ ಮನೆಗೆ ಬಂದು ಮೂಡ್ತವೆ. ನೀವು ಅಡ್ಮಿಷನ್ ತೊಗೊಂಡು 5-7 ಡೇಸಲ್ಲಿ ಅವು ನಿಮಗೆ ರೀಚ್ ಆಗ್ತವೆ. ಓಕೆ, ಆಮೇಲೆ ಏನು ಪ್ಲಾಂಟ್ ರಿಲೇಟೆಡ್ ಅಂತೂ ನಾವು ಸಾಕಷ್ಟು ವಿಡಿಯೋಸ್ಗಳನ್ನು ಚೆನ್ನಾಗಿ ಮಾಡಿದ್ದೇವೆ. ಯಾಕಂದ್ರೆ ಪ್ಲಾಂಟ್ಸ್ಗಳನ್ನ ವಿ ಕಾಂಟ್ ಸ್ಯಾಂಡ್ ದೆಮ್, ಅದರ್ವೈಸ್ ಕೂಡ ಕಳಿಸ್ಬೋದಿತ್ತು, ನಾವು ಕಳ್ಸೋಕ್ಕಾಗಲ್ಲ, ಅದಕ್ಕೆ ನಾವು ಕಳಿಸ್ತಾ ಇಲ್ಲ. ಹೀಗಾಗಿ ನೀವೇನೈತಲ್ಲ, ಟೋಟಲಿ ನಿಮಗೆ ಕ್ಲಾಸ್ ಜಾಯ್ನ್ ಆದರೆ ಯು ಹ್ಯಾವ್ ಟು ಸ್ಕೋರ್. ನಾವು ಸುಮ್ಮನೆ ಎಲ್ಲೇ ಒಂದು PDF ಕೊಟ್ಟೆ, 100 rupees ಫಾರ್ ದಿಸ್ PDF, ನೋ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ವಿ ಆರ್ ಚಾರ್ಜಿಂಗ್ 4000, ಎಸ್ ವಿ ಆರ್ ಚಾರ್ಜಿಂಗ್ 4000. 4000 ನಾವು ಚಾರ್ಜ್ ಮಾಡ್ತಾ ಇದ್ದೇವೆ ಅಂದರೆ ಅದರ ತಕ್ಕಾಗಿ ನಾವು ಕ್ವಾಲಿಟಿನೂ ಕೊಡ್ತೀವಿ. ಇವತ್ತೊಂದು ಸ್ವಲ್ಪ ಏನೋ ನಾವು ಮಾಡ್ತಾ ಇದ್ವಿ, ಆಮೇಲೆ ಸ್ವಲ್ಪ ದಿವಸ ಆದ ಕೂಡಲೇ ಈ ಥರ ಏನು ಇರೋದಿಲ್ಲ. ಯು ಹ್ಯಾವ್ ಟು ಸ್ಕೋರ್. ನಿಮ್ಗೆ ಏನೇನು ಬೇಕಲ್ಲ ಎಲ್ಲ ನಾವು ಟೋಟಲಿ ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಾ ಇದ್ದೀನಿ, ಸುಮ್ಮನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಸಾಕಷ್ಟು ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ ಈ ವರ್ಷನೂ ಮಾಡ್ತಾ ಇದ್ದೀವಿ, ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಯೂಟ್ಯೂಬಲ್ಲಿ ಒಂದು 4 ವಿಡಿಯೋ ಹಾಕಿ ಆಮೇಲೆ ನಾವು ಅದ್ರ ಯೂಟ್ಯೂಬಿಂದ ನಾನು ದುಡ್ಡು ಬರತ್ತೆ ಅಂದ್ಕೊಂಡು ಥರ ನಾವು ಕ್ಲಾಸ್ ಮಾಡ್ತಾ ಇಲ್ಲ. ಫಾರ್ ಆಲ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್, ಓಕೆ, ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಯು ಶುಡ್ ಬಿ ಸೀರಿಯಸ್. ಸುಮ್ಮನೆ ನೀವು ಕಾಟಾಚಾರಕ್ಕೆ ಮಾಡೋರಿದ್ರೆ ನಮ್ಮ ಕ್ಲಾಸಿಗೆ ಬರೋಕೆ ಹೋಗ್ಬೇಡ್ರಿ. ನಾನು ಹೇಳೋ ಪ್ರಕಾರ ನೀವು ಕಾಟಾಚಾರಕ್ಕೆ ಮಾಡೋದಾದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಈಸ್ ನಾಟ್ ಫಾರ್ ಯು. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಹೆಂಗಿರತ್ತಂದರೆ ಪ್ರತಿಯೊಂದು ಸ್ಪೆಷಮನ್, ಪ್ರತಿಯೊಂದು ಕ್ವಶನು ಇಂಪಾರ್ಟೆಂಟ್ ಇರ್ತೈತೆ ಅಲ್ಲಿ. ನೀವು ಯಾಕಂದರೆ ಟೋಟಲ್ ಇರೋದೇ 50 ಕ್ವಶನು, ಆ 50 ಕ್ವಶನಲ್ಲಿ ಒಂದು ಕ್ವಶನ್ಗೆ 4 marks ಇರುತ್ತೆ. ನೀವು ಒಂದು ಕ್ವಶನ್ ಏನಾರೆ ರಾಂಗ್ ಮಾಡಿದ್ರೆ ರ್ಯಾಂಕಿಂಗು ಮಿನಿಮಮ್ 100-150 ದೂರ ಹೋಗುತ್ತೆ. ಒಂದು ಕ್ವಶನ್ ರ್ಯಾಂಕ್ ಮಾಡಿದ್ರೆ ವೆಟರ್ನರಿ ಸಿಗಬೇಕಂತಂದ್ರೆ ನಿಮ್ದು 100 ಒಳಗಡೆ ಇರಬೇಕು ರ್ಯಾಂಕಿಂಗ್. ವೆಟರ್ನರಿ ಸಿಗಬೇಕಂದ್ರೆ ರ್ಯಾಂಕಿಂಗ್ ಪ್ರಾಕ್ಟಿಕಲ್ದು 100 ಒಳಗಡೆ ಇರಬೇಕು. ಅಗ್ರಿ ಸಿಗಬೇಕಂತಂದ್ರೆ 700 ಒಳಗಡೆ ಇರಬೇಕು, 600-700 ಒಳಗಡೆ ಇರಬೇಕು. ಇಲ್ಲಿ ನೀವು ಒಂದು 3-4 ಕ್ವಶನ್ ರಾಂಗ್ ಮಾಡಿದ್ರೆ ಅಂದರೆ ವಿಲ್ ಬಿ ಔಟ್ ಆಫ್ ದ ರೇಂಜ್, ನಿಮ್ಗೆ ಸೀಟ್ ಸಿಗೋದೇ ಇಲ್ಲ. ಈ ಥರ ಇರುತ್ತೆ. 50 ಕ್ವಶನ್ಗೆ ಯು ಶುಡ್ ಬಿ ಏನೋ ನಿಮ್ಮದು ಟೋಟಲ್ 45 ಅಬೋವ್ ಅಂತ ನಿಮ್ಮ ಕ್ವಶನ್ಸ್ ಕರೆಕ್ಟ್ ಇರಲೇಬೇಕು, ದೆನ್ ಓನ್ಲಿ ವಿಲ್ ಗೆಟ್. ಅದರ್ವೈಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಜಸ್ಟ್ ಫಾರ್ ಏನೋ ಅದೇನಂತಾರಲ್ಲ ಕಾಟಾಚಾರಕ್ಕೆ ಅಂತೇಳಿ ಮಾಡೋಕ್ಕೆ ಹೋಗಬೇಡ್ರಿ. ಮಾಡೋದಾದರೆ ಸೀರಿಯಸ್ ಆಗಿ ಮಾಡಿರಿ. ನಮ್ಮ ಕಡೆಯಿಂದ ಆಲ್ರೆಡಿ ವಿ ಹ್ಯಾವ್ ಸೋ ಮೆನಿ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು ಪ್ರೊವೈಡ್ ದೆಮ್ ಎ ಗುಡ್ ಕ್ವಾಲಿಟಿ ಎಜುಕೇಷನ್. ಅವ್ರಿಗೆ ನಾವು ಸ್ಕೋರ್ ಮಾಡಿಸ್ಲೇಬೇಕು, ಅವ್ರಿಗೆ ಏನೇನು ಬೇಕಲ್ಲ ಎಲ್ಲ ಅರೇಂಜ್ಮೆಂಟ್ಸನ್ನು ನಾವು ಮಾಡ್ತೀವಿ ಟಿಲ್ ದ ಎಂಡ್. ಎಕ್ಸಾಮ್ ಬರೆಯೋರಿಗೆ ಅವ್ರಿಗೆ ಏನೇನು ಬೇಕಲ್ಲ ಫಾರ್ ಸ್ಕೋರಿಂಗ್ ಗುಡ್, ವಿ ವಿಲ್ ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸ್ಟೂಡೆಂಟ್ಸ್, ಎವ್ರಿ ಸ್ಟೂಡೆಂಟ್. ಓಕೆ, ದಿಸ್ ಇಸ್ ಅಬೌಟ್ ಅವರ್ ಆನ್ಲೈನ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಕೋರ್ಸ್. ಓಕೆ ರೈಟ್, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂಥೇಳಿ ನಾನು ಅನ್ಕೋತೇನೆ. ಥ್ಯಾಂಕ್ ಯು.